ಎಮ್ಮಿ ತುಳಾಕ್ಬಿ ನಾನು ಬರ್ಬೇಕಾದ ಪ್ರಾಬ್ಲಮ್ ಇಲ್ಲ. ಆಮೇಲೆ ಒಂದು 5 ವರ್ಷದಲ್ಲಿ ನಮ್ಮ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಯಾರು ಮಣಿಗಿರಿ ಬಂದಿದಾರು, ಯಾವ್ರೇ ಊರಿಗೆ ಬಂದಿದಾರು, ನಿಮ್ಮದೇನ್ರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಯಾವ ಊರಾಗ ಒಬ್ಬರು ಹೇಳಿದ್ರೆ ನಾನು ಎಮ್ ಎಲ್ ಎಗೆ ರಾಜೀನಾಮೆ ಕೊಟ್ಟು ನಿಮ್ಮ ಮನೆಯಲ್ಲಿ ಹಾಳಾಗಿ ದುಡಿತೀನಿ. ಒಬ್ಬ ಕ್ಯಾಂಡಿಡೇಟ್ ನನಗೆ ಬಂದಂಥ ಅನುಭವ ಅವ್ರನ್ನ ಓದ್ಸಲ ಅವನು ಚುನಾವಣೆ ನಾನು ಮಾಡಿದ್ದೀನಿ, ಅವ್ನು ಆರ್ಸಿ ಬರ್ಲಕ್ಕೆ ಕಾರಣ ನಾನು ಲಕ್ಷ್ಮಣ ಸವದಿ ಅವರು ಎಲ್ಲ ಮಾಡಿದ್ದೀವಿ. ಆದರೆ ನಮಗೆ ಏನು ಅವ್ರು ಅನ್ಯಾಯ ಮಾಡಿದ್ರು ಅನ್ನೋದು ಸಮಯದ ಅಭಾವ ಐತಿ. ಎಲ್ಲ ಊರಾಗ ಬಂದಾಗ ಬಂದಾಗ ಹೇಳ್ತೇನೆ ಬಿಟ್ಟಿಸ್ಕೊಂಡು ಅವರ ಕುಂಡಲಿಯನ್ನು ಬಿಚ್ಚಿಡ್ತೀವಿ. ನಮ್ಮ ಹತ್ತಿಲ್ಲ ಬಾಂಡವಲ್ಲ ಐತಿ ಏನೇನು ಬಿಟ್ಟಿಡ್ಲಿಕ್ಕೆ. ಇವರ ರಾಜು ಇಬ್ಬರು ಬಂದ ಇವನ ರಾಜಮಂಡ್ ಇಬ್ಬರು ಬಂದಿದ್ದೀರಿ ನೀವು ಅಲ್ಲಿ ಅವ್ರು ಎಂದ ಮಂಗಾವತಿಗೆ ಬಂದಿದಾರೇನ ಜುಗುಳಿಗೆ ಬಂದಿದಾರೇನ ಜುಗುಳದವ್ರು ಹೇಳಿದಾರೆ ಕಾಕ ಎಂದೂ ಎಲ್ಲಿಯೂ ಬಂದಿಲ್ಲ. ಒಂದು ಕೆಲಸ ನಾನು ಒಂದು ಎಲ್ಲ ಮನೆ ಹುಡುಗಿ 30 ಲಕ್ಷ ರೂಪಾಯಿ ಕೇಳಿದ್ನ 5 ವರ್ಷ ಕೊಡ್ತೇನೆ ಕೊಡ್ತೇನೆ ಒಂದು 5 ವರ್ಷ ಕೊಡಲಿಲ್ಲ. ನಾನು ಆಸ್ಕೊಟ್ಟ ಅವ್ರು ಮತ್ತೆ ಏನಾಯ್ತು ರೀ ಶ್ರೀಮಂತ್ ಪಾಟೀಲ ವಿರೋಧ ಮಾಡಿದ್ರು ನಾನು ಆರಿಸ್ಕೊಟ್ನಿ. ಆಮೇಲೆ ಅವನು BJP ಹೋದ ನಾ ಕಾಂಗ್ರೆಸ್ ಹೋದಿಲ್ಲ 19ರಾಗ ನಾ ಒಂದು ಚೀಟಿ ಕೊಟ್ಟು ಕಳ್ಸಾಕತ್ತೀನಿ ರೀ ಅಣ್ಣಗಳು ಚೀಟಿ ಕೊಟ್ಟು ಕಳ್ಸಾಕತ್ತಾಕ ರಾಜೀವ್ ಕಾಗೇನ ಚೀಟಿ ನಡೆಯುದಿಲ್ಲ ಶ್ರೀಮಂತ್ ಪಾಟೀಲ್ ಚೀಟಿ ತೊಗೊಂಬರ್ರಿ ಅನ್ನಕತ್ರ ನಾ ಆರಿಸ್ಕೊಟ್ಟ ಅಂದ ಚೀಟಿ ಬೇಡ ಅನ್ನಕತ್ತ ಯಾವ ಕೆಲ್ಸಕ್ಕೆ ಪ್ರಯತ್ನ ಮಾಡಿದ್ಲ ಅವ್ನ ಚೀಟಿ ಬೇಕಲ್ಲಾಕತ್ತ. ಇದು ಅವ್ರು ಮಾಡುವಂಥ ಪರಿಸ್ಥಿತಿ ನನ್ನ ನಾ ಆ ರಾತ್ರಿ ಹೇಳಿದ್ದೆ ಏ ಪ್ರಕಾಶ್ ನೀವೆಲ್ಲ ಇದ್ದಾರೆ ದೇಶದ ಆಗುಹೋಗುಗಳ ಬಗ್ಗೆ ಅದರ ಭಾಷೆನ ಮಾಡಿ ನಾವು ಆರಿಸ್ಬಿಟ್ಟಿಲ್ಲ. ಅದು ನಮಗೆ ಅವ್ರು ಉಪಕಾರ ತೀರಿಸಿದಾರು. ಅವ್ರದ್ದೇನು ಮಿಂದೆ ಇಲ್ಲ, ಯಾವ ಹಳ್ಳಿಗೆ ಬಂದಿಲ್ಲ, ಏನು ಕೆಲಸ ಮಾಡಿಲ್ಲ. ನೀವಿನ್ನು ಅದನ್ನು ನಮ್ಮ ಕ್ಯಾಂಡಿಡೇಟ್ ನೀವು ಆರಿಸಿಕೊಟ್ರೆ ನಿಮ್ಮ ಮನೆಯಾಗ ನಾನು ಬಂದು ಕೆಲಸ ಮಾಡ್ತೀನಿ. ಯಾರನ್ನೂ ಕೇಳಕ್ಕೆ ಹೋಗಬೇಡ್ರಿ. ಅದು ನಮ್ಮ